ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಹದಿನೆಂಟು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಸೇವೆಯ ಬಗ್ಗೆ ನಿಮಗೆ ಬಹಳಷ್ಟು ಆಸಕ್ತಿ ಇರಬೇಕು ಈ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೊದಲು ಸ್ವಯಂನಲ್ಲಿ ಜ್ಞಾನರತ್ನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ನಾವೀಗ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕಾಗಿದೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿರುವುದೇ ಕಲಿಯುಗವನ್ನು ಸತ್ಯುಗವನ್ನಾಗಿ ನಿರ್ಮಾಣ ಮಾಡಲು ಸಾಧಾರಣ ಮಾನವರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಸ್ವರ್ಗದ ರಚಯಿತ ಆಗಿದ್ದಾರೆ ಸ್ವರ್ಗದ ರಚಯಿತ ಆದ ತಂದೆ ಸ್ವರ್ಗವನ್ನು ಪುನಃ ಸ್ಥಾಪನೆ ಮಾಡಲು ಬಂದಿದ್ದಾರೆ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂದರೆ ನಮ್ಮಲ್ಲಿ ಸರ್ವ ದೈವಿ ಗುಣಗಳು ಧಾರಣೆ ಆಗಬೇಕು ಯಾವಾಗ ನಾವು ದೇವತೆಗಳ ಸಮಾನ ಸರ್ವ ದೈವಿ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುತ್ತೇವೋ ಆಗ ನಾವು ಸ್ವರ್ಗಕ್ಕೆ ಹೋಗಬಹುದು ನಾವೀಗ ಸ್ವರ್ಗದ ಮಾಲೀಕರಾಗುವುದಕ್ಕೋಸ್ಕರ ದೇವತೆಗಳಾಗುವುದಕ್ಕೋಸ್ಕರ ಸರ್ವ ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಜ್ಞಾನವನ್ನು ಜೀವನದಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ನಮ್ಮ ಮೂಳೆ ಮೂಳೆಯಲ್ಲೂ ಕೂಡ ಪರಮಾತ್ಮ ತಂದೆಯ ಜ್ಞಾನ ಧಾರಣೆ ಆಗಿಬಿಡಬೇಕು ಸರ್ವ ದೈವಿ ಗುಣಗಳು ನಮ್ಮ ಶರೀರದ ಅಂಗ ಅಂಗದಲ್ಲೂ ಧಾರಣೆ ಆಗಬೇಕು ಆಗ ನಾವು ಬಹಳ ಆಸಕ್ತಿಯಿಂದ ಅನ್ಯ ಮನುಷ್ಯರನ್ನೂ ಕೂಡ ದೇವತೆಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬಹುದು ಒಂದು ವೇಳೆ ನನ್ನಲ್ಲೇ ಅವಗುಣ ಇದ್ದರೆ ನಾನೇ ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆಯ ಸಮಾನ ಆಗಿಲ್ಲ ಅಂದರೆ ನಾನು ಅನ್ಯರಿಗೂ ಕೂಡ ಜ್ಞಾನವನ್ನು ನೀಡಲು ಸಾಧ್ಯ ಆಗುವುದಿಲ್ಲ ನಾನು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದು ನನಗೆ ಆಗ ಕಷ್ಟ ಎಂದು ಅನುಭವ ಆಗುತ್ತದೆ ಏಕೆಂದರೆ ಬರೀ ಜ್ಞಾನ ದಾನವನ್ನು ಮಾಡಿದ ತಕ್ಷಣ ನಮ್ಮ ಜ್ಞಾನದ ಪ್ರಭಾವ ಆಗುವುದಿಲ್ಲ ಅನ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೊದಲು ನಾವು ದೇವತೆಗಳ ಸಮಾನ ಆಗಬೇಕು ನಾವು ಸರ್ವ ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆಯ ಸಮಾನ ಆದಾಗ ಮಾತ್ರ ನಮ್ಮ ಮಾತಿನ ಪ್ರಭಾವ ಅನ್ಯರ ಮೇಲೆ ಆಗುತ್ತದೆ ಆಗ ನಾವು ಸೇವೆ ಮಾಡಿದರೆ ಅನ್ಯರೂ ಕೂಡ ಮನುಷ್ಯರಿಂದ ದೇವತೆಗಳಾಗುತ್ತಾರೆ ನಾವೀಗ ದೇವತೆಯನ್ನಾಗಿ ಮಾಡುವ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೊದಲು ಸಂಪೂರ್ಣ ರೂಪದಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆ ಆಗಿದೆ ಆತ್ಮ ಏಕೆ ಕೊಳಕಾಗಿದೆ ಆತ್ಮ ಏಕೆ ಅಶುದ್ಧ ಆಗುತ್ತದೆ ಆತ್ಮದಲ್ಲಿ ಯಾವ ಅಶುದ್ಧತೆ ಸೇರಿಕೊಂಡಿದೆ ಯಾವ ಕೊಳಕು ಸೇರಿಕೊಂಡಿದೆ ಉತ್ತರ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುವುದರಿಂದ ಆತ್ಮ ಕೊಳಕಾಗಿ ಬಿಡುತ್ತದೆ ನಾವು ಎಷ್ಟೆಷ್ಟು ದೇಹದಾರಿಗಳನ್ನು ನೆನಪು ಮಾಡುತ್ತೇವೋ ಎಷ್ಟು ನಮ್ಮ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತೇವೋ ಅಷ್ಟು ನಮ್ಮ ಮನಸ್ಸು ಅಶುದ್ಧ ಆಗುತ್ತದೆ ನಮ್ಮ ಮನಸ್ಸಿನಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ ಏಕೆಂದರೆ ದೇಹ ದಾರಿಗಳನ್ನು ನೆನಪು ಮಾಡುವಾಗ ನಾವು ಅನ್ನು ಆತ್ಮ ಎಂದು ತಿಳಿದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಆತ್ಮ ಎಂದು ತಿಳಿದುಕೊಂಡಾಗ ಯಾವುದೇ ದೇಹದಾರಿಗಳು ನನ್ನ ಸಂಬಂಧಿಗಳಾಗಿ ಇರುವುದಿಲ್ಲ ನಾನು ಆತ್ಮ ಎಂದು ಸ್ವಯಂ ತಿಳಿದುಕೊಂಡಾಗ ಆತ್ಮನಾದ ನನಗೆ ಸರ್ವ ಸಂಬಂಧಿ ಕೇವಲ ಒಬ್ಬ ಪ್ರಭು ಪರಮಾತ್ಮ ಆಗಿರುತ್ತಾರೆ ನಾವು ಸ್ವಯಂ ದೇಹ ಎಂದು ತಿಳಿದುಕೊಂಡಾಗ ಅನೇಕ ದೇಹದಾರಿಗಳು ನಮ್ಮ ಮಿತ್ರ ಸಂಬಂಧಿಗಳಾಗಿರುತ್ತಾರೆ ಜಗತ್ತಿನಲ್ಲಿರುವ ಎಲ್ಲಾ ಮಿತ್ರ ಸಂಬಂಧಿಗಳೂ ಕೂಡ ಪತಿತರಾಗಿದ್ದಾರೆ ಆ ಪತಿತ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುವುದರಿಂದ ನಾನು ಆತ್ಮ ಇನ್ನೂ ಹೆಚ್ಚು ಪತಿತನಾಗುತ್ತೇನೆ ಪತಿತ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುವುದರಿಂದ ಆತ್ಮನಾದ ನನ್ನಲ್ಲಿ ಅಶುದ್ಧತೆ ಜಾಸ್ತಿ ಆಗುತ್ತದೆ ಆತ್ಮರಾದ ನಾವೀಗ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತಾ ಮಾಡುತ್ತಾ ಕೊಳಕಾಗಿ ಬಿಟ್ಟಿದ್ದೇವೆ ಅಶುದ್ಧ ಆತ್ಮರಾಗಿದ್ದೇವೆ ಅದರಲ್ಲೂ ಕೂಡ ಮೊದಲನೇ ನಂಬರ್ನ ಕೊಳಕು ಅಂದರೆ ಮೊದಲನೇ ನಂಬರ್ನ ಅಶುದ್ಧತೆ ಅಂದರೆ ದೇಹಾಭಿಮಾನ ಆಗಿದೆ ಯಾವಾಗ ನಾವು ದೇಹಾಭಿಮಾನಕ್ಕೆ ವಶ ಆಗುತ್ತೇವೋ ನಾನು ಬಹಳ ಸುಂದರವಾಗಿದ್ದೇನೆ ನನಗೆ ಒಳ್ಳೆಯ ಪೊಸಿಷನ್ ಸಿಕ್ಕಿದೆ ನನ್ನ ಬಳಿ ಬಹಳಷ್ಟು ಹಣ ಇದೆ ಈ ರೀತಿ ದೇಹದ ಅಭಿಮಾನಕ್ಕೆ ವಶ ಆದಾಗ ನಮ್ಮ ಆತ್ಮ ಕೊಳಕಾಗಿ ಬಿಡುತ್ತದೆ ಆತ್ಮರಾದ ನಾವು ಸ್ವಯಂ ದೇಹ ಎಂದು ತಿಳಿದುಕೊಳ್ಳುವುದೇ ನಂಬರ್ ಒನ್ ಅಶುದ್ಧ ಆಗುವುದಾಗಿದೆ ನಂತರ ಲೋಭ ಮೋಹ ಅನ್ನುವಂತಹ ಕೊಳಕು ಕೂಡ ನಮ್ಮ ಜೀವನದಲ್ಲಿ ಪ್ರಾರಂಭ ಆಗಿಬಿಡುತ್ತದೆ ದೇಹ ಎಂದು ತಿಳಿದುಕೊಳ್ಳುವುದು ಮೊದಲನೇ ನಂಬರ್ನ ಅಶುದ್ಧತೆ ಆದರೆ ಯಾವಾಗ ದೇಹಾಭಿಮಾನಕ್ಕೆ ವಶ ಆಗಿ ನಾವು ಆತ್ಮರು ಕೊಳಕಾಗಿ ಬಿಡುತ್ತೇವೋ ಆಗ ನಮ್ಮಲ್ಲಿ ಲೋಭದ ಗುಣ ಕೂಡ ಪ್ರಾರಂಭ ಆಗುತ್ತದೆ ದೇಹದ ವಸ್ತುಗಳ ಬಗ್ಗೆ ಆಸಕ್ತಿ ಪ್ರಾರಂಭ ಆಗುತ್ತದೆ ಈ ದೇಹದ ಜಗತ್ತಿನಲ್ಲಿರುವ ಅನೇಕ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಇಚ್ಛೆ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತದೆ ಮೊದಲು ದೇಹಾಭಿಮಾನದ ಅಶುದ್ಧತೆ ಬರುತ್ತದೆ ನಂತರ ಇಚ್ಛೆಗಳು ಜಾಸ್ತಿಯಾಗಿ ಲೋಭದ ಅಶುದ್ಧತೆ ಲೋಭದ ಕೊಳಕು ನಮ್ಮ ಮನಸ್ಸಿನಲ್ಲಿ ಸೇರಿಕೊಳ್ಳುತ್ತದೆ ನಂತರ ಮೋಹದ ಕೊಳಕು ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತದೆ ಲೋಭ ಜಾಸ್ತಿಯಾಗಿ ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡಲು ಪ್ರಯತ್ನ ಪಡುತ್ತೇವೆ ಯಾರ ಮೂಲಕ ನಮ್ಮ ಇಚ್ಛೆ ಪೂರ್ಣ ಆಗುತ್ತದೆಯೋ ಆ ವ್ಯಕ್ತಿಯ ಬಗ್ಗೆ ನಮಗೆ ಮೋಹ ಜಾಸ್ತಿಯಾಗಿ ಬಿಡುತ್ತದೆ ಈ ರೀತಿ ಲೋಭ ಬಂದ ನಂತರ ಮೋಹ ಅನ್ನುವ ಅಶುದ್ಧತೆ ಕೂಡ ನಮ್ಮ ಜೀವನದಲ್ಲಿ ಧಾರಣೆ ಆಗುತ್ತದೆ ಆತ್ಮ ವಿಕಾರಿ ಗುಣಗಳಿಗೆ ವಶ ಆಗಿರುವ ಕಾರಣ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ ಆತ್ಮರಾದ ನಾವು ಪಂಚ ವಿಕಾರಕ್ಕೆ ವಶ ಆಗಿ ಕೊಳಕಾಗಿ ಬಿಟ್ಟಿದ್ದೇವೆ ವಿಕಾರಗಳೇ ನಮ್ಮನ್ನು ಅಶುದ್ಧ ಆತ್ಮರನ್ನಾಗಿ ಮಾಡಿದೆ ಯಾವಾಗ ಆತ್ಮದಲ್ಲಿ ದೇಹಾಭಿಮಾನ ಬರುತ್ತದೆಯೋ ನಮ್ಮನ್ನು ದೇಹ ಎಂದು ತಿಳಿದುಕೊಂಡು ಲೋಭ ಮೋಹ ಅನ್ನುವಂತಹ ವಿಕಾರಿ ಗುಣಕ್ಕೆ ನಾವು ವಶ ಆಗುತ್ತೇವೋ ಆಗ ನಮಗೆ ಪರಮಾತ್ಮ ತಂದೆಯ ನೆನಪೇ ಇರುವುದಿಲ್ಲ ಆತ್ಮ ಎಂದು ತಿಳಿದುಕೊಂಡಾಗ ಪರಮಾತ್ಮನ ನೆನಪಿರುತ್ತದೆ ದೇಹ ಎಂದು ತಿಳಿದುಕೊಂಡಾಗ ದೇಹದಾರಿಗಳ ನೆನಪಿನಲ್ಲಿ ನಾವಿರುತ್ತೇವೆ ಆಗ ಪರಮಾತ್ಮ ತಂದೆಯನ್ನು ನಾವು ಮರೆತು ಬಿಡುತ್ತೇವೆ ಯಾವಾಗ ಪರಮಾತ್ಮ ತಂದೆಯನ್ನು ಮರೆಯುತ್ತೇವೋ ಆಗ ನಾವು ಈಶ್ವರನ ಸೇವೆಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ದೇಹಾಭಿಮಾನದ ಕೊಳಕು ನಮ್ಮನ್ನು ಈಶ್ವರನ ಸೇವೆ ಮಾಡಲು ಬಿಡುವುದಿಲ್ಲ ತಂದೆಯ ಸೇವೆಯನ್ನು ಮಾಡುವುದಕ್ಕೋಸ್ಕರ ದೇಹಾಭಿಮಾನದಿಂದ ಮುಕ್ತ ಆಗಿ ಆತ್ಮ ಎಂದು ತಿಳಿದುಕೊಳ್ಳಲು ಪ್ರಯತ್ನ ಪಡಬೇಕು ಆತ್ಮ ಅಭಿಮಾನಿಯಾದಾಗ ತಂದೆಯ ನೆನಪಿನಲ್ಲಿ ಇದ್ದಾಗ ನಾವು ಅನ್ಯ ಆತ್ಮರ ಕಲ್ಯಾಣವನ್ನು ಮಾಡಬಹುದು ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಿದ್ದಾರೆ ಮಧುರ ತಂದೆಯ ಜೊತೆ ಸಂಪೂರ್ಣ ಯೋಗವನ್ನು ಜೋಡಿಸಿ ನಾವೀಗ ಅತಿ ಮಧುರರು ಮತ್ತು ಆತ್ಮ ಅಭಿಮಾನಿಗಳಾಗಬೇಕು ಪರಮಾತ್ಮ ತಂದೆ ಜಗತ್ತಿನಲ್ಲಿ ಮಧುರಾತಿ ಮಧುರ ಆಗಿದ್ದಾರೆ ಪರಮಾತ್ಮ ತಂದೆಯಷ್ಟು ಮಧುರ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಾವು ಎಷ್ಟೆಷ್ಟು ಆ ತಂದೆಯನ್ನು ನೆನಪು ಮಾಡುತ್ತೇವೆ ಎಷ್ಟು ನಮ್ಮ ಬುದ್ಧಿಯೋಗ ಮಧುರ ತಂದೆಯಾದ ಪರಮಾತ್ಮನ ಜೊತೆಗೆ ಜೋಡಣೆ ಆಗುತ್ತದೆ ಅಷ್ಟು ನಾವು ಆತ್ಮರೂ ಕೂಡ ಅತಿ ಮಧುರರು ಆಗುತ್ತೇವೆ ಮಧುರಾತಿ ಮಧುರರಾಗುತ್ತೇವೆ ನಾವೀಗ ಮಧುರರಾಗುವುದಕ್ಕೋಸ್ಕರ ಆತ್ಮ ಅಭಿಮಾನಿಗಳಾಗಬೇಕು ದೇಹಾಭಿಮಾನಕ್ಕೆ ವಶ ಆದಾಗ ನಮ್ಮಲ್ಲಿ ಮಧುರತೆಯ ಗುಣ ಇರುವುದಿಲ್ಲ ಸ್ವಯಂ ಆತ್ಮ ಎಂದು ತಿಳಿದುಕೊಂಡಾಗ ನಮ್ಮಲ್ಲಿ ಮಧುರತೆಯ ಗುಣ ಬರುತ್ತದೆ ವಿಚಾರ ಸಾಗರ ಮಂಥನ ಮಾಡಿ ಮೊದಲು ಸ್ವಯಂನಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮಗೆ ಅಪಾರ ಜ್ಞಾನ ರತ್ನವನ್ನು ನೀಡಿದ್ದಾರೆ ನಾವು ಅನ್ಯರಿಗೆ ಆ ಜ್ಞಾನ ರತ್ನವನ್ನು ದಾನ ಮಾಡುವುದಕ್ಕೋಸ್ಕರ ಮೊದಲು ಸ್ವಯಂನಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಜ್ಞಾನದ ಬಗ್ಗೆ ಚಿಂತನೆ ಮಾಡಬೇಕು ವಿಚಾರ ಸಾಗರ ಮಂಥನ ಮಾಡಬೇಕು ಸೆಕೆಂಡ್ ಪಾಯಿಂಟ್ ನಮ್ಮ ಸ್ಥಿತಿಯನ್ನು ನಾವೀಗ ಬಹಳಷ್ಟು ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಸಣ್ಣ ಪುಟ್ಟ ಪರಿಸ್ಥಿತಿಯನ್ನು ನೋಡಿ ಜಗತ್ತಿನ ವ್ಯರ್ಥ ಮಾತುಗಳನ್ನು ನೋಡಿ ನಮ್ಮ ಸ್ಥಿತಿ ಏರುಪೇರಿನಲ್ಲಿ ಬರಬಾರದು ಆ ರೀತಿ ನಮ್ಮ ಸ್ಥಿತಿಯನ್ನು ನಾವೀಗ ಬಹಳಷ್ಟು ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಏಕೆಂದರೆ ಜಗತ್ತಿನಲ್ಲಿ ದುಃಖ ಅಶಾಂತಿ ಪರಿಸ್ಥಿತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತಾ ಹೋಗುತ್ತದೆ ಆ ಸರ್ವ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ನಾವು ಸ್ವಯಂ ಶಕ್ತಿಶಾಲಿಗಳಾಗಿ ಇರಬೇಕು ಅದಕ್ಕೋಸ್ಕರ ಪರಿಸ್ಥಿತಿಗಳಿಂದ ಮುಕ್ತ ಆಗಿ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಿರ್ಭಯರಾಗಬೇಕು ಇಂದಿನ ವರದಾನ ಆಗಿದೆ ಸ್ವರಾಜ್ಯದ ಅಧಿಕಾರದ ಮೂಲಕ ವಿಶ್ವ ರಾಜ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರು ಆಗಿ ಪರಮಾತ್ಮ ತಂದೆ ಸ್ವಯಂ ಸರ್ವಶಕ್ತಿವಂತ ಅವರು ನಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿದ್ದಾರೆ ನಾವೀಗ ಮಾಸ್ಟರ್ ಸರ್ವಶಕ್ತಿವಾನಾಗಿ ಮೊದಲು ಮೊದಲು ಮೇಲೆ ಸ್ವಯಂ ರಾಜ್ಯವನ್ನು ಆಳಿ ನಂತರ ವಿಶ್ವ ರಾಜ್ಯವನ್ನು ಪರಮಾತ್ಮ ತಂದೆಯಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು ಯಾರು ಈ ಸಮಯದಲ್ಲಿ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ ಅಂದರೆ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪಡೆದುಕೊಳ್ಳುತ್ತಾರೆ ಅವರೇ ವಿಶ್ವದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ನಾವೀಗ ಸ್ವಯಂನ ಮೇಲೆ ರಾಜ್ಯ ಆಳಬೇಕು ಅಂದರೆ ನಮ್ಮ ಸರ್ವ ಕರ್ಮೇಂದ್ರಿಯಗಳು ನಮ್ಮ ಕಂಟ್ರೋಲ್ನಲ್ಲೇ ಇರಬೇಕು ಸರ್ವ ಕರ್ಮೇಂದ್ರಿಯಗಳನ್ನು ಅಧೀನದಲ್ಲಿ ಇಟ್ಟುಕೊಂಡು ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡುವಂತಹ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಕರ್ಮೇಂದ್ರಿಯ ಜೀತ್ ಆತ್ಮರು ಸ್ವರಾಜ್ಯ ಅಧಿಕಾರಿಗಳಾಗಬೇಕು ಈಗ ನಾವು ಸ್ವಯಂನ ಮೇಲೆ ರಾಜ್ಯವನ್ನು ಆಳಿದರೆ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರೆ ಭವಿಷ್ಯದಲ್ಲಿ ನಾವು ವಿಶ್ವ ರಾಜ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಸ್ವರಾಜ್ಯ ಅಧಿಕಾರಿ ಆದವರೇ ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗಲು ಸಾಧ್ಯ ಎಲ್ಲಿಯವರೆಗೂ ನಮಗೆ ಸ್ವಯಂನ ಮೇಲೆ ಸ್ವಯಂ ರಾಜ್ಯ ಆಳಲು ಬರುವುದಿಲ್ಲವೋ ಅಲ್ಲಿಯವರೆಗೂ ನಾವು ಇಡೀ ವಿಶ್ವದ ರಾಜ್ಯವನ್ನು ಆಳಲು ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸ್ವಯಂನ ಬಗ್ಗೆ ಸ್ವಯಂ ರಾಜ್ಯ ಆಡುವುದಕ್ಕೋಸ್ಕರ ಸ್ವರಾಜ್ಯ ಅಧಿಕಾರಿಯಾಗಿ ಕರ್ಮೇಂದ್ರೆಗಳನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು ನಾವೀಗ ಚೆಕ್ ಮಾಡಿಕೊಳ್ಳಬೇಕು ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ಆತ್ಮನಾದ ನನ್ನ ಮೂರು ಶಕ್ತಿಯಾಗಿದೆ ಮನಸ್ಸು ಆತ್ಮನಾದ ನನ್ನಲ್ಲಿರುವ ಶಕ್ತಿ ಬುದ್ಧಿ ಕೂಡ ನನ್ನ ಶಕ್ತಿ ಸಂಸ್ಕಾರ ಕೂಡ ಆತ್ಮನಾದ ನನ್ನ ಶಕ್ತಿಯಾಗಿದೆ ಮನಸ್ಸು ಬುದ್ಧಿ ಸಂಸ್ಕಾರಕ್ಕೆ ನಾನು ಆತ್ಮ ಮಾಲೀಕನಾಗಿದ್ದೇನೆ ನಾನೀಗ ಮಾಲೀಕನಾಗಿ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ನನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ನಡೆಸುತ್ತಿದ್ದೇನಾ ಎಂದು ಸ್ವಯಂ ನೋಡಿಕೊಳ್ಳಬೇಕು ಮನಸ್ಸು ನನ್ನನ್ನು ನಡೆಸುತ್ತಿದೆಯೋ ಅಥವಾ ನಾನು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ನಾನು ಮನಸ್ಸನ್ನು ನಡೆಸುತ್ತಿದ್ದೇನಾ ಎಂದು ನೋಡಿಕೊಳ್ಳಬೇಕು ನನ್ನ ಮನಸ್ಸು ನನ್ನ ಮೂಲಕ ಈ ಕಾರ್ಯ ಮಾಡಿಸಿತು ನನಗೆ ಇಷ್ಟ ಇರಲಿಲ್ಲ ಆದರೆ ಮನಸ್ಸು ಈ ರೀತಿ ಮಾಡಿಸಿತು ಎಂದು ಹೇಳುತ್ತೇವೆ ಅಂದರೆ ನಾವು ಮನಸ್ಸಿಗೆ ಮಾಲೀಕರಾಗಿ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವ ಬದಲು ನಾವೇ ಮನಸ್ಸಿಗೆ ಅಧೀನ ಆಗಿದ್ದೇವೆ ಎಂದು ಅರ್ಥ ಈಗ ಮನಸ್ಸು ಹೇಳಿದಂತೆ ಮಾಡುವವರು ನಾವಲ್ಲ ಮನಸ್ಸು ನಮ್ಮ ಅಧೀನದಲ್ಲಿದೆ ನಾವು ಹೇಳಿದಂತೆ ಮನಸ್ಸು ಮಾಡಬೇಕು ಏಕೆಂದರೆ ಮನಸ್ಸಿಗೆ ನಾವು ಮಾಲೀಕರಾಗಿದ್ದೇವೆ ಸಂಸ್ಕಾರಕ್ಕೆ ನಾನು ಮಾಲೀಕ ಆಗಿದ್ದೇನೆ ಸಂಸ್ಕಾರ ನನ್ನ ವಶದಲ್ಲಿ ಇರಬೇಕು ಎಂದೂ ಯಾವ ಕಾರಣಕ್ಕೂ ಹಳೆಯ ಸಂಸ್ಕಾರ ವಿಕಾರಿ ಸಂಸ್ಕಾರ ಆತ್ಮನಾದ ನನ್ನನ್ನು ತನ್ನ ಕಡೆ ಆಕರ್ಷಿತ ಮಾಡಬಾರದು ಯಾವುದೇ ಹಳೆಯ ಸಂಸ್ಕಾರ ನನ್ನನ್ನು ತನ್ನ ಕಡೆ ಸೆಳೆಯಬಾರದು ನಾನೀಗ ದೇವತೆಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡು ಹಳೆಯ ಸಂಸ್ಕಾರದಿಂದ ಮುಕ್ತ ಆಗಬೇಕು ನನ್ನ ಸಂಸ್ಕಾರವನ್ನು ನನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು ಸ್ವರಾಜ್ಯ ಅಧಿಕಾರಿಯ ಸ್ಥಿತಿಯಲ್ಲಿ ಸದಾ ಸ್ಥಿತ ಆಗಿರುವಂತವರೇ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ ಯಾರು ಸ್ವರಾಜ್ಯದ ಅಧಿಕಾರಿ ಆಗುತ್ತಾರೋ ಅವರಲ್ಲಿ ಎಂದೂ ಯಾವ ಶಕ್ತಿಯ ಕೊರತೆ ಆಗಲು ಸಾಧ್ಯ ಇಲ್ಲ ನಾವೀಗ ಮಾಸ್ಟರ್ ಸರ್ವಶಕ್ತಿವಂತರು ಅಂದ ಮೇಲೆ ಸರ್ವಶಕ್ತಿಗಳು ನಮಗೆ ಪ್ರಾಪ್ತಿಯಾಗಿದೆ ನಾವು ಸರ್ವ ಇಂದ್ರಿಯವನ್ನು ಅಧೀನದಲ್ಲಿ ಇಟ್ಟುಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದೇವೆ ನನ್ನ ಜೀವನದಲ್ಲಿ ಸರ್ವ ಶಕ್ತಿ ಇದೆ ಇಂದಿನ ಶ್ಲೋಗನ್ ಆಗಿದೆ ಸರ್ವ ಖಜಾನೆಗಳ ಕೀ ಆಗಿದೆ ನನ್ನ ಬಾಬಾ ಅನ್ನುವ ಶಬ್ದ ನನ್ನ ಬಾಬಾ ಅನ್ನುವ ಬೀಗದ ಕೈ ನಮ್ಮ ಜೊತೆಗಿದ್ದಾಗ ಜಗತ್ತಿನ ಯಾವ ಆಕರ್ಷಣೆಯು ನಮ್ಮನ್ನು ತನ್ನ ಕಡೆ ಆಕರ್ಷಿಸಲು ಸಾಧ್ಯ ಇಲ್ಲ ನಾವೀಗ ಸರ್ವ ಆಕರ್ಷಣೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಮೇರಾ ಬಾಬಾ ನನ್ನ ಬಾಬಾ ಅನ್ನುವ ಶಬ್ದದ ಬೀಗದ ಕೈಯನ್ನು ಸದಾ ಜೊತೆಗಿಟ್ಟುಕೊಳ್ಳಬೇಕು வள்ளையது ஓம் சாந்தி